ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷನ ಮೇಲೆ ರೌಡಿ ಶೀಟರ್ ಫೈಲ್ ಓಪನ್ ಆಗಿದೆ. ರೌಡಿ ಶೀಟರ್ ವ್ಯಾಪ್ತಿಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ಸೇರಿಕೊಂಡಿದ್ದಾರೆ. ಬಿಳಿಕೆರೆ ಪೊಲೀಸರಿಂದ ವಿಜಯಕುಮಾರ್ ಮೇಲೆ ರೌಡಿ ಶೀಟರ್ ಫೈಲ್ ಓಪನ್ ಮಾಡಲಾಗಿದೆ. ಹೊಸರಾಮನಹಳ್ಳಿ ಗಲಾಟೆ, ಪಿರಿಯಾಪಟ್ಟಣದಲ್ಲಿ ಗಲಾಟೆ ಸಂಬಂಧ ರೌಡಿ ಶೀಟರ್ ಪೇಜ್ ಅನ್ನು ಓಪನ್ ಮಾಡಲಾಗಿದ್ದು, ಹುಣಸೂರು ಉಪಚುನಾವಣೆ ವೇಳೆ ಹೊಸರಾಮನಹಳ್ಳಿಯಲ್ಲಿ ಗಲಾಟೆ ನಡೆದಿತ್ತು. ಮತದಾನದ ವೇಳೆ ಶಾಸಕ ಅನಿಲ್ ಚಿಕ್ಕಮಾದು ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಸಂಧಾನ ಸಭೆಯಲ್ಲಿ ಪೊಲೀಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದಿತ್ತು. ಡಿವೈಎಸ್ಪಿ ಸುಂದರಾಜ್ ಹಾಗೂ ವಿಜಯಕುಮಾರ್ ಮಧ್ಯೆ ವಾಗ್ವಾದ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಿಜಯಕುಮಾರ್ಗೆ ಪೊಲೀಸರಿಗೆ ಏಕವಚನದಲ್ಲಿ ಧಮಕಿ ಹಾಕಿದ್ದ ಆರೋಪದ ಬೆನ್ನಲ್ಲೇ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಲಾಗಿತ್ತು. ಇದೀಗ ವಿಜಯಕುಮಾರ್ ಮೇಲೆ ರೌಡಿ ಶೀಟರ್ ಅನ್ನ ಪೊಲೀಸರು ಓಪನ್ ಮಾಡಿದ್ದಾರೆ. ಈ ಹಿಂದೆ ಪಿರಿಯಾಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಮಾಡಿದಂತಹ ಆರೋಪ ಕೂಡ ಇದೆ. ಎರಡು ಪ್ರಕರಣಗಳನ್ನ ಸೇರಿಸಿ ರೌಡಿ ಶೀಟರ್ ಅನ್ನ ಪೊಲೀಸರು ಓಪನ್ ಮಾಡಿದ್ದಾರೆ. ಇನ್ನು ಹುಣಸೂರು ಉಪಚುನಾವಣೆ ಸಂದರ್ಭದಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆ ವಿಜಯಕುಮಾರ್ ಹಾಗೂ ಶಾಸಕ ಅನಿಲ್ ಚಿಕ್ಕಮಾದು ವಿರುದ್ಧ ಅವರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿತ್ತು. ಆದರೆ ಈಗ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಬಿಜೆ ವಿಜಯಕುಮಾರ್ ಅವರನ್ನ ರೌಡಿ ಶೀಟರ್ ಮೇಲೆ ಫೈಲ್ ಅನ್ನ ಓಪನ್ ಮಾಡಲಾಗಿರುವಂತದ್ದು. ಇನ್ನು ರೌಡಿ ಶೀಟರ್ ವ್ಯಾಪ್ತಿಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ಸೇರ್ಪಡೆ ಆಗಿದ್ದಾರೆ. ಬಿಳಿಕೆರೆ ಪೊಲೀಸರಿಂದ ವಿಜಯಕುಮಾರ್ ಮೇಲೆ ರೌಡಿ ಶೀಟರ್ ಫೈಲ್ ಅನ್ನ ಓಪನ್ ಮಾಡಲಾಗಿದೆ. ಈ ಹಿಂದೆ ನಡೆದಂತಹ ಎರಡು ಪ್ರಕರಣಗಳು, ಪಿರಿಯಾಪಟ್ಟಣದಲ್ಲಿ ಪೊಲೀಸ್ ಠಾಣೆಯಲ್ಲಿ ಗಲಾಟೆಯನ್ನ ಮಾಡಿದ್ರು, ಪೊಲೀಸರ ಮೇಲೆ ದೌರ್ಜನ್ಯವನ್ನ ಎಸಗಿದ್ರು, ಈ ಒಂದು ಪ್ರಕರಣ. ಅದರ ಜೊತೆಗೆ ಹುಣಸೂರು ಉಪಚುನಾವಣೆಯ ಸಂದರ್ಭದಲ್ಲಿ ಹೊಸರಾಮನಹಳ್ಳಿ ಬೂತ್ನ ಬಳಿ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಅದಾದ ನಂತರ ಏನು ಸಂಧಾನ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲೂ ಕೂಡ ಪೊಲೀಸರ ಮೇಲೆ ದೌರ್ಜನ್ಯವನ್ನ ಎಸಗಿದ್ರು ಬಿಜೆ ವಿಜಯಕುಮಾರ್ ಅವರು. ಎರಡು ಪ್ರಕರಣಗಳನ್ನ ಸೇರಿಸಿ ಇದೀಗ ರೌಡಿ ಶೀಟರ್ ಫೈಲ್ ಅನ್ನ ಓಪನ್ ಮಾಡಲಾಗಿರುವಂತದ್ದು. ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಡಾಕ್ಟರ್ ಬಿಜೆ ವಿಜಯಕುಮಾರ್ ಅವರು ಇದೀಗ ರೌಡಿ ಶೀಟರ್ನ ಲಿಸ್ಟ್ಗೆ ಸೇರ್ಪಡೆ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪುನೀತ್ ನೀಡಲಿದ್ದಾರೆ. ಪುನೀತ್, ಹುಣಸೂರು ಉಪಚುನಾವಣೆ ಸಂದರ್ಭದಲ್ಲಿ ನಡೆದಂತಹ ಗಲಾಟೆ ಹಾಗೂ ಪಿರಿಯಾಪಟ್ಟಣದಲ್ಲಿ ನಡೆದಂತಹ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ನಡೆದಿದ್ದಂತಹ ಗಲಾಟೆ, ಎರಡೂ ಪ್ರಕರಣಗಳನ್ನ ಸೇರಿಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನ ಮೇಲೆ ಇದೀಗ ರೌಡಿ ಶೀಟರ್ ಫೈಲ್ ಓಪನ್ ಮಾಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿ ಏನಿದೆ ಪುನೀತ್? ಹೌದು ಪೂಜಾ, ಇದೀಗ ಮೈಸೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಮೇಲೆ ರೌಡಿ ಶೀಟರ್ ಫೈಲ್ ಓಪನ್ ಆಗಿರ್ತಕ್ಕಂಥದ್ದು. ರೌಡಿ ಶೀಟರ್ ವ್ಯಾಪ್ತಿಗೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ಸೇರ್ಪಡೆ ಆಗಿದ್ದಾರೆ. ಈ ಒಂದು ರೌಡಿ ಶೀಟರ್ ಫೈಲ್ ಅನ್ನು ಓಪನ್ ಮಾಡಿರ್ತಕ್ಕಂಥದ್ದು ಬಿಳಿಕೆರೆ ಪೊಲೀಸರು. ಪ್ರಮುಖವಾಗಿ ನೋಡೋದಾದ್ರೆ ಬಿಜೆ ವಿಜಯಕುಮಾರ್ ಮೇಲೆ ಈ ಒಂದು ರೌಡಿ ಶೀಟರ್ ಫೈಲ್ ಆಗ್ಲಿಕ್ಕೆ ಕಳೆದ ಹುಣಸೂರು ವಿಧಾನಸಭಾ ಉಪಚುನಾವಣೆ ಏನಿತ್ತು, ಈ ಒಂದು ಉಪಚುನಾವಣೆಯ ಸಂದರ್ಭದಲ್ಲಿ ಉಪಚುನಾವಣೆ ನಡೆದಂತಹ ವೇಳೆ ಹೆಚ್ ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಮತದಾನವನ್ನು ಮಾಡಲಿಕ್ಕೆ ಹುಣಸೂರು ತಾಲೂಕಿನ ಹೊಸರಾಮನಹಳ್ಳಿಗೆ ತೆರಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮತದಾನ ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಏನು ಪೊಲೀಸರು ಮತ್ತೆ ಶಾಸಕರ ನಡುವೆ ಒಂದು ಮಾತಿನ ವಾಗ್ವಾದ ನಡೆದಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಸಂಧಾನ ಮಾಡತಕ್ಕಂತಹ ಸಭೆಯನ್ನು ಕೂಡ ಅದೇ ಗ್ರಾಮದಲ್ಲಿ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಈ ವೇಳೆ ಹುಣಸೂರಿನ ಡಿವೈಎಸ್ಪಿ ಆಗಿದ್ದಂತಹ ಸುಂದರ್ ರಾಜ್ ಮೇಲೆ ಬಿಜೆ ವಿಜಯಕುಮಾರ್ ಕೂಗಾಡ್ತಕ್ಕಂಥದ್ದು, ರಂಪಾಟವನ್ನು ಮಾಡತಕ್ಕಂಥದ್ದು, ಜೊತೆಗೆ ಅವಾಚ್ಯ ಶಬ್ದಗಳನ್ನು ಬಳಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಆ ಒಂದು ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಪ್ರಕರಣ ದಾಖಲಾದ ನಂತರ ಈ ಒಂದು ತನಿಖೆಯನ್ನು ಕೂಡ ಆರಂಭಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಒಂದು ಹಿನ್ನೆಲೆಯಲ್ಲಿ ಬಿಜೆ ವಿಜಯಕುಮಾರ್ ಮೇಲೆ ರೌಡಿ ಶೇಟರ್ ಖಾತೆಯನ್ನು ತೆರಲಿಕ್ಕೆ ಶಿಫಾರಸನ್ನು ಕೂಡ ಮಾಡಲಾಗಿತ್ತು, ಮನವಿಯನ್ನ ಮಾಡಲಾಗಿತ್ತು. ಇದಕ್ಕೆ ಈಗ ಏನು ಪ್ರಮುಖವಾಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಮೇಲೆ ರೌಡಿ ಶೀಟರ್ ಫೈಲ್ ಓಪನ್ ಆಗಿರ್ತಕ್ಕಂಥದ್ದು. ಹುಣಸೂರು ಉಪಚುನಾವಣೆ ವೇಳೆ ಹೊಸರಾಮನಹಳ್ಳಿಯಲ್ಲಿ ನಡೆದಿದ್ದಂತಹ ಒಂದು ಘಟನೆ ಇದಾಗಿತ್ತು. ಮತದಾನದ ವೇಳೆ ಶಾಸಕ ಅನಿಲ್ ಚಿಕ್ಕಮಾದು ನೇತೃತ್ವದಲ್ಲಿ ರಸ್ತೆ ತಡೆಯನ್ನು ಕೂಡ ಅಲ್ಲಿ ಮಾಡಲಾಗಿತ್ತು. ಅವರೊಂದು ಗ್ರಾಮದಲ್ಲಿ ಏನು ಮೈಸೂರಿನಿಂದ ಕೆ ಆರ್ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಬಿಳಿಕೆರೆ ಸಮೀಪ ಸುಮಾರು 4 ಕಿಲೋಮೀಟರ್ ಹತ್ತಿರದಲ್ಲಿರ್ತಕ್ಕಂಥ ಹೊಸರಾಮನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುತ್ತೆ. ಈ ವೇಳೆ ಸ್ಥಳದಲ್ಲಿ ಧರಣಿ ಪ್ರತಿಭಟನೆಗೂ ಕೂಡ ಜಿಲ್ಲಾಧ್ಯಕ್ಷ ಬಿಜೆ ವಿಜಯಕುಮಾರ್ ಮುಂದಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ
ಕಾರ್ಯಕರ್ತರು ಮತ್ತೆ ಪೊಲೀಸರ ನಡುವೆ ನಡೆದಿದ್ದಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತೆ ಆ ಕಾಂಗ್ರೆಸ್ ನಾಯಕರ ಒಂದು ಸಂಧಾನವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ಒಂದು ಸಂಧಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ಡಿವೈಎಸ್ಪಿ ಸುಂದರರಾಜ್ ಹಾಗೂ ವಿಜಯ್ ಕುಮಾರ್ ನಡುವೆ ವಾಗ್ವಾದ ನಡೆಯುತ್ತೆ. ವಾಗ್ವಾದ ನಡೆದಂತಹ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಪೊಲೀಸರಿಗೆ ಏಕವಚನದಲ್ಲಿ ಪೊಲೀಸರಿಗೆ ಧಮಕಿ ಹಾಕ್ತಕ್ಕಂತ ಆರೋಪವನ್ನು ಕೂಡ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಿಳಿಕೆರೆ ಪೊಲೀಸ್ ಠಾಣೆಯನ್ನು ಕೂಡ ಪ್ರಕರಣ ದಾಖಲಾಗುವುದರ ಜೊತೆಗೆ ತನಿಖೆ ಕೂಡ ನಡೆಯುತ್ತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ಏನು ಈ ಒಂದು ಪ್ರಕರಣದ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು ಎಂದು ಶಾಸಕ ಅನಿಲ್ ಚಿಕ್ಕಮಾವ ಇರಬಹುದು, ಜೊತೆಗೆ ವಿಜಯ್ ಕುಮಾರ್ಗೆ ಜಾಮೀನು ಸಿಕ್ಕಿತ್ತು. ಇನ್ನು ಪ್ರಮುಖವಾಗಿ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಿಂದ ನಡೆಸಿದಂತ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎರಡೂ ಕೇಸ್ ಗಳನ್ನ ಅನುಸರಿಸಿದಂತೆ ವಿಜಯ್ ಕುಮಾರ್ ಮೇಲೆ ಇದೀಗ ರೌಡಿ ಶೀಟರ್ ಹಾಳೆಯನ್ನ ಓಪನ್ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವುದೇ ಒಂದು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಒಂದು ಕೇಸಿಗೆ ರೌಡಿ ಶೀಟರ್ ಖಾತೆಗಳನ್ನು ಓಪನ್ ಮಾಡತಕ್ಕಂಥದ್ದು ಸಾಮಾನ್ಯವಾಗಿ ಕಂಡು ಬರುವುದಿಲ್ಲ. ಆದ್ರೆ ಎರಡ್ ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಒಂದು ರೌಡಿ ಶೀಟರ್ ಖಾತೆಯನ್ನು ತೆರೆಯುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಅದೇ ರೀತಿಯಲ್ಲಿ ಈಗ ಏನು ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ನಡೆದಿದ್ದಂತಹ ಒಂದು ಗಲಾಟೆ ಇರಬಹುದು, ಜೊತೆಗೆ ಹುಣಸೂರಿನ ಹೊಸರಾಮನಹಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆಗಳ ಗಲಾಟೆ ಇರಬಹುದು, ಎರಡು ಗಲಾಟೆಯ ಒಂದು ಹಿನ್ನೆಲೆ ಆ ಒಂದು ಕಾರಣಕ್ಕಾಗಿ ರೌಡಿ ಶೀಟರ್ ಹಾಳೆಯನ್ನ ಇದೀಗ ವಿಜಯ್ ಕುಮಾರ್ ಮೇಲೆ ಓಪನ್ ಮಾಡಲಾಗಿರ್ತಕ್ಕಂಥದ್ದು. ಇದು ಈಗತ್ತು ಏನು ವಿಚಾರಣೆಯು ಕೂಡ ನಡೀತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಂಜನಗೂಡು ಡಿವೈಎಸ್ಪಿ ಏನಿದ್ದಾರೆ, ಪ್ರಭಾಕರ್ ರಾವ್ ಶಿಂದೆ ಏನಿದ್ದಾರೆ, ಇವರ ಮುಂದೆ ಈ ಇಬ್ಬರು ಆರೋಪಿಸಿರುವ ಈಗ ಏನು ವಿಜಯ್ ಕುಮಾರ್ ಇರ್ಬೋದು, ಇವರೆಲ್ಲರೂ ಕೂಡ ಹಾಜರಾಗುವ ಮುಖಾಂತರ ಅಲ್ಲಿ ವಿಚಾರಣೆಗೂ ಕೂಡ ಒಳಪಟ್ಟಿದ್ದಾರೆ. ಇನ್ನು ಪ್ರಮುಖವಾಗಿ ಇವತ್ತು ವಿಜಯ್ ಕುಮಾರ್ ಮೇಲೆ ರೌಡಿ ಶೀಟರ್ ಫೈಲ್ ಓಪನ್ ಆಗಿರ್ತಕ್ಕಂಥದ್ದು. ಎಸ್ ಎನ್ ಪುನೀತ್, ಹೊಸರಾಮನಹಳ್ಳಿ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಇಬ್ಬರು ಅಂದ್ರೆ ಅನಿಲ್ ಚಿಕ್ಮಾದು ಹಾಗೂ ಒಂದು ವಿಜಯ್ ಕುಮಾರ್ ಇಬ್ಬರ ಮೇಲೂ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿತ್ತು. ಈಗ ರೌಡಿ ಶೀಟರ್ ಲಿಸ್ಟ್ಗೆ ವಿಜಯ್ ಕುಮಾರ್ ಅವರನ್ನ ಸೇರ್ಪಡೆ ಮಾಡಲಾಗಿದೆ. ಅನಿಲ್ ಚಿಕ್ಮಾದು ಅವ್ರ ಮೇಲೆ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ? ಪೂಜಾ, ಈಗಾಗಲೇ ಏನು ಪ್ರಮುಖವಾಗಿ ಆ ಒಂದು ಹುಣಸೂರಿನಲ್ಲಿ ಏನು ಹುಣಸೂರು ಉಪಚುನಾವಣೆಯ ಸಂದರ್ಭದಲ್ಲಿ ಹೊಸರಾಮನಹಳ್ಳಿಯಲ್ಲಿ ಮತದಾನವನ್ನ ಮಾಡ್ಲಿಕ್ಕೆ ಏನು ಹೆಚ್ಡಿ ಕೋಟೆ ಶಾಸಕ ಅವರ ಒಂದು ಮತ ಇರ್ತಕ್ಕಂಥದ್ದು ಹೊಸರಾಮನಹಳ್ಳಿಯಲ್ಲಿ, ಆ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಹೊಸರಾಮನಹಳ್ಳಿಗೆ ಬರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತೆ ಪೊಲೀಸರ ನಡುವೆ ಸ್ವಲ್ಪ ಸಣ್ಣಪುಟ್ಟದ ಮಾತುಗಳು ನಡೀತಾವೆ. ಆ ಒಂದು ಸಂದರ್ಭದಲ್ಲಿ ಏನು ಶಾಸಕ ಮತ್ತೆ ಪೊಲೀಸರ ನಡುವೆ ವಾಗ್ವಾದಗಳು ಕೂಡ ನಡೀತಾವೆ. ಇಲ್ಲಿ ವಿಜಯ್ ಕುಮಾರ್ ಏನು ಸಂಧಾನ ಸಭೆಯ ವೇಳೆ ಡಿವೈಎಸ್ಪಿ ಮೇಲೆ ಕೂಗಾಡ್ತಕ್ಕಂಥದ್ದು, ಏಕವಚನಗಳನ್ನ ಬಳಸ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಮಾಡಿರ್ತಾರೆ. ಆದ್ರೆ ಪ್ರಕರಣ ಸಂಬಂಧಪಟ್ಟಂತೆ ಅನಿಲ್ ಚಿಕ್ಕಮಾದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಜೊತೆಗೆ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿರ್ತಾರೆ. ಆದ್ರೆ ಇದೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಈಗಾಗಲೇ ತನಿಖೆಗೂ ಕೂಡ ಒಳಪಡಿಸೋದ್ರ ಜೊತೆಗೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಅವರಿಗೆ ಜಾಮೀನು ಕೂಡ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ವಿಜಯ್ ಕುಮಾರ್ ಈ ಒಂದು ಹೊಸರಾಮನಹಳ್ಳಿಯ ಘಟನೆ ಇರ್ಬೋದು, ಜೊತೆಗೆ ಡಿವೈಎಸ್ಪಿ ಅವರ ಮೇಲೆ ಏಕವಚನಗಳನ್ನು ಬಳಸುವ ಮುಖಾಂತರ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಿರ್ಬೋದು, ಜೊತೆಗೆ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯನ್ನು ಕೂಡ ಗಲಾಟೆಯನ್ನು ನಡೆದಿತ್ತು. ಇದಕ್ಕೆ ಕಾರಣ ಎಲ್ಲಾ ಕಾರಣಗಳಿಂದಾಗಿ ವಿಜಯ್ ಕುಮಾರ್ ಮಾತ್ರ ರೌಡಿ ಶೀಟರ್ ಅಂತ ಹೇಳಿ ಈಗ ಅವ್ರಿಗೆ ಕೇಸ್ ಎಲ್ಲಪ್ಪ ಆ ಒಂದು ಕೇಸ್ ಫೈಲ್ ಅನ್ನು ಓಪನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಇನ್ನ ವಿಚಾರಣೆ ಹಂತದಲ್ಲಿ ಏನೀಗ ಜಾಮೀನು ಸಿಕ್ಕಿದ ನಂತರ ಅವರು ಡಿವೈಎಸ್ಪಿ ಅವರ ಮುಂದೆ ವಿಚಾರಣೆಯ ಒಂದು ಹಿನ್ನೆಲೆಯಲ್ಲಿ ಹಾಜರಾಗಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಂಜನಗೂಡು ಎಸ್ಪಿ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಒಂದು ತನಿಖೆ ಏನಿದೆ, ಹೀಗಾಗಿ ಪ್ರಭಾಕರ್ ಶಿಂದೆ ಅವರ ಮುಂದೆ ಇದೀಗ ವಿಜಯ್ ಕುಮಾರ್ ಹಾಜರಾಗಿರ್ತಕ್ಕಂಥದ್ದು. ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರಿಗೂ ಕೂಡ ಜಾಮೀನು ಸಿಕ್ಕಿದೆ. ಆದ್ರೆ ಬಿಳಿಕೆರೆ ಪೊಲೀಸರು ಸಲ್ಲಿಸಿದಂತಹ ಏನು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಯನ್ನು ಪಡಿಸಲಾಗಿದೆ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಳಿಕೆರೆ ಪೊಲೀಸರು ಏನು ವಿಜಯ್ ಕುಮಾರ್ ಮೇಲೆ ರೌಡಿ ಶೀಟರ್ ಖಾತೆಯನ್ನು ತೆರಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಅನುಮತಿಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇದೀಗ ಕೇಸ್ ಫೈಲ್ ಅನ್ನ ಓಪನ್ ಮಾಡತಕ್ಕಂಥ ಕೆಲಸವನ್ನ ಜಿಲ್ಲಾ ಪೊಲೀಸರು ಮಾಡಿರ್ತಕ್ಕಂಥದ್ದು. ಧನ್ಯವಾದ ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.